ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಮೊದಲೇ ಬರೀ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಶೇರ್ ಮಾಡೋಂತ ಮರಿಬೇಡಿ ಸೊ ಫ್ರೆಂಡ್ಸ್ ನಾನು ವಾಯ್ಸ್ ಸ್ವಲ್ಪ ಚೇಂಜ್ ಕೇಳಿಸ್ತಾ ಇರ್ಬೋದು ಸೊ ಪ್ಲೀಸ್ ಅದನ್ನು ನೆಗ್ಲೆಕ್ಟ್ ಮಾಡಿ ಓಕೆನಾ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಸೊ ನಮ್ಮ ಮನೇಲಿ ಎಲ್ಲರೂ ಮನೆಯಲ್ಲೂ ಕೂಡ ಯೂಶಲಿ ನಾವು ಉಪ್ಪನ್ನು ಬಳಸೇ ಬಳಸ್ತೀವಿ ಅಲ್ವಾ ಸೊ ಆದರೆ ಉಪ್ಪು ಜಾಸ್ತಿ ಆದಾಗ ಮನೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಷ್ಟೊಂದು ಉಪ್ಪಾಕಿದ್ರೆ ಬಿ ಪಿ ಬರಲ್ವಾ ಅಂತ ಆವಾಗ ಯೂಶ್ವಲಿ ನಮ್ಮ ಹೆಣ್ಮಕ್ಳು ರೆಸ್ಪಾನ್ಸ್ ಏನಿರುತ್ತೆ ಹೇಳಿ ಉಪ್ಪು ಜಾಸ್ತಿ ಆದರೆ ಬಿ ಪಿ ಬರುತ್ತೆ ಹೈ ಬಿ ಪಿ ಬಿಡು ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಬೇರೆ ಏನು ಎಫೆಕ್ಟ್ ಆಗೋಲ್ಲ ಅಂತ ತುಂಬ ಜನ ಅಸಡ್ಡಿವಾಗಿ ಮಾತಾಡ್ತಾರೆ ಸೊ ಈ ಒಂದು ಮಾತನ್ನು ನೀವು ಹೇಳೋಕ್ಕೂ ಮುಂಚೆ ನೀವು ಪ್ರತಿದಿನ ನಿಮ್ಮ ಆಹಾರದಲ್ಲಿ ಉಪ್ಪನ್ನು ಜಾಸ್ತಿ ಸೇವನೆ ಮಾಡ್ತಾ ಇದ್ದೀರಾಂದರೆ ಅದರಿಂದ ಎಷ್ಟೆಲ್ಲ ಅಡ್ಡ ಪರಿಣಾಮಗಳಿದೆ ಗೊತ್ತಾ ನಿಮಗೆ ಸೊ ತುಂಬಾ ತುಂಬಾ ಡೇಂಜರ್ ಅಂತಲೇ ಹೇಳ್ಬೋದು ಈ ಉಪ್ಪು ಅನ್ನೋದು ಅದು ಯಾವಾಗ ನೀವು ಅತಿ ಹೆಚ್ಚಾಗಿ ಸೇವನೆ ಮಾಡಿದಾಗ ಸೊ ಏನೆಲ್ಲ ಎಫೆಕ್ಟ್ ಆಗುತ್ತೆ ಬಿ ಪಿ ಬಿಟ್ರೆ ಇನ್ನೇನು ಬರೋಕ್ಕೆ ಸಾಧ್ಯ ಅಂತ ಹೇಳೋರು ಖಂಡಿತವ್ಲು ಇವತ್ತಿನ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ ಜನರಿಗೆ ರಕ್ತದ ಒತ್ತಡ ಅನ್ನೋದು ಒಬ್ಬ ಸ್ನೇಹಿತನಂತೆ ಆಗ್ಬಿಟ್ಟಿದೆ ತುಂಬಾ ಚಿಕ್ಕ ವಯಸ್ಸಿಗೆ ಬಂದು ಜೊತೆಗೆ ಸೇರಿಕೊಳ್ಳುತ್ತೆ ಅದು ಜೀವನ ಪರ್ಯಂತ ಬಿಟ್ಟು ಹೋಗೋದೇ ಇಲ್ಲ ಒಮ್ಮೆ ಬಿ ಪಿ ಬಂದರೆ ಅದರಿಂದ ಹೃದಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕೂಡ ಕ್ರಮೇಣವಾಗಿ ಶುರು ಆಗ್ತಾ ಹೋಗುತ್ತೆ ಆದರೆ ಆಹಾರದಲ್ಲಿ ಅತಿಯಾದ ಉಪ್ಪಿನ ಬಳಕೆ ಮುಂಬರುವ ದಿನಗಳಲ್ಲಿ ನಿಮ್ಮ ದೇಹದ ಅಂಗಾಂಗಗಳನ್ನು ಕೆಲಸ ಮಾಡದಂತೆ ಮಾಡಬಹುದಾದ ಸಾಧ್ಯತೆ ಕೂಡ ಇರುತ್ತೆ ಏಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಮ್ಮು ದೇಹ ಸೇರಿದರೆ ಅದರಿಂದ ರಕ್ತನಾಳಗಳು ಹೃದಯ ಕಿಡ್ನಿ ಮತ್ತು ಮೆದುಳಿಗೆ ತೊಂದರೆ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ರಕ್ತದ ಒತ್ತಡ ಸಮಸ್ಯೆ ಮಾತ್ರನ ಕಂಡುಬರೋದು ಅಂತ ಕೇಳೋದಾದರೆ ರಕ್ತದ ಒತ್ತಡ ಆಹಾರದಲ್ಲಿ ನೀವು ತೆಗೆದುಕೊಳ್ಳುವ ಉಪ್ಪಿನ ಪ್ರಮಾಣದ ಮೇಲೆ ನಿಂತಿರುತ್ತೆ ಇದರಿಂದ ಒಬ್ಬ ವ್ಯಕ್ತಿಯನ್ನು ಸಾಲ್ಟ್ ಸೆನ್ಸಿಟಿವ್ ಅಂತ ಕರಿತೀವಿ ಯಾಕಂದರೆ ಅಂತಹ ವ್ಯಕ್ತಿ ಆಹಾರ ಪದ್ಧತಿಯಲ್ಲಿ ಸೋಡಿಯಂ ಪ್ರಮಾಣವನ್ನು ಹೆಚ್ಚು ಮಾಡಿಕೊಂಡರೆ ಅದರಿಂದ ಬಿ ಪಿ ಹೆಚ್ಚಾಗುತ್ತೆ ಆಹಾರ ಪದ್ಧತಿಯಲ್ಲಿ ಸೋಡಿಯಂ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡ್ರೆ ಬಿ ಪಿ ಕಡಿಮೆ ಆಗುತ್ತೆ ಆದರೆ ಕೆಲವರಿಗೆ ಉಪ್ಪು ಜಾಸ್ತಿ ತಿಂದರು ಅಥವಾ ಕಡಿಮೆ ತಿಂದರೂ ಅವರ ಆರೋಗ್ಯ ಸಮತೋಲದಲ್ಲಿ ಇರುತ್ತದೆ ಇಂಥವರನ್ನು ವೈದ್ಯಕೀಯ ಭಾಷೆಯಲ್ಲಿ ಸಾಲ್ಟ್ ರೆಸಿಸ್ಟೆಂಟ್ ಅಂತಲೇ ಕರೆಯುತ್ತಾರೆ ಹಾಗಂತ ಅಂದ್ಬಿಟ್ಟು ಪ್ರತಿದಿನ ನೀವು ಉಪ್ಪನ್ನು ಅತಿ ಹೆಚ್ಚಾಗಿ ಸೇವನೆ ಅಭ್ಯಾಸ ಮಾಡಿಕೊಂಡ್ರೆ ಮುಂಬರುವ ಒಂದು ದಿನದಲ್ಲಿ ಅದು ಅತಿ ಹೆಚ್ಚು ಅಪಾಯಕಾರಿ ಅಂತಲೇ ಹೇಳ್ಬೋದು ಇತ್ತೀಚೆಗೆ ನಡೆದ ಒಂದು ಹೊಸ ಅಧ್ಯಯನ ಹೇಳುವ ಹಾಗೆ ಕೆಲವರಿಗೆ ಆಹಾರ ಪದ್ಧತಿಯಲ್ಲಿ ಉಪ್ಪಿನ ಪ್ರಮಾಣ ಜಾಸ್ತಿಯಾಗಿ ದೇಹದ ಒಳಗಿನ ವಿವಿಧ ಪ್ರಮುಖ ಅಂಗಾಂಗಗಳಿಗೆ ತೊಂದರೆ ಉಂಟಾದ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ಇದು ರಕ್ತನಾಳಗಳಿಂದ ಹಿಡಿದು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೃದಯ ಹೃದಯದ ರಕ್ತನಾಳಗಳು ಮೆದುಳಿನ ನರಮಂಡಲ ಹೀಗೆ ಹಲವಾರು ದೇಹದ ಒಳಗಿನ ಅಂಗಾಂಗಗಳಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಹೃದಯಕ್ಕೆ ಸಮಸ್ಯೆ ಬರುವ ಅಪಾಯ ಕೂಡ ಇರುತ್ತೆ ಫ್ರೆಂಡ್ಸ್ ಹೌದು ಮುಖ್ಯವಾಗಿ ಹೃದಯ ಪಂಪ್ ಮಾಡುವ ಭಾಗ ಹಾನಿಗೆ ಒಳಗಾಗುತ್ತೆ ಯಾಕಂದ್ರೆ ಯಾವುದೇ ಆರು ಉಪ್ಪಿನ ಪ್ರಮಾಣವನ್ನು ಹೆಚ್ಚಾಗಿ ಸೇವಿಸ್ತಾರೆ ಅಂಥವರಿಗೆ ಹೃದಯದ ಮಾಂಸಖಂಡಗಳು ದಪ್ಪ ಆಗಿ ಮತ್ತು ಗಟ್ಟಿಯಾಗ್ಬಿಡುತ್ತವೆ ಇದರಿಂದ ಅವರ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಸ್ಟಾಪ್ ಆಗಬಹುದು ಅಥವಾ ಅಲ್ಲಲ್ಲಿ ನಿಂತು ನಿಂತು ಬರೋ ಥರ ಆಗ್ಬೋದು ಇದರಿಂದಾಗಿ ಹಾರ್ಟ್ ಅಟ್ಯಾಕ್ ಚಾನ್ಸ್ ಕೂಡ ಹೆಚ್ಚಾಗುತ್ತೆ ಇದರಿಂದ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ನಡೆಯದೆ ಮುಂದಿನ ದಿನಗಳಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಕಂಡುಬರುವ ಸಾಧ್ಯತೆ ಇರುತ್ತೆ ಇನ್ನು ಇದು ಬರೀ ನಿಮ್ಮ ಹೃದಯಕ್ಕೆ ಮಾತ್ರ ಅಲ್ಲ ನಿಮ್ಮ ಕಿಡ್ನಿಗಳಿಗೂ ಕೂಡ ತುಂಬಾ ಎಫೆಕ್ಟ್ ಮಾಡುತ್ತೆ ಈ ಉಪ್ಪನ್ನು ಜಾಸ್ತಿ ಸೇವನೆ ಮಾಡೋದು ಹೌದು ಫ್ರೆಂಡ್ಸ್ ಕಿಡ್ನಿಗಳು ತಮ್ಮ ಕಾರ್ಯಚಟುವಟಿಕೆಯನ್ನು ಮಾಡಲು ಸಾಧ್ಯ ಇರೋದಿಲ್ಲ ರಕ್ತದ ಒತ್ತಡ ಹೆಚ್ಚಾಗಿ ಅದು ನರಮಂಡಲದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಇಂತಹ ತೊಂದರೆಗಳು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟು ಮಾಡುತ್ತವೆ ಅಂತಲೇ ಹೇಳ್ಬೋದು ಇದರಿಂದಾಗಿ ನಿಮಗೆ ಅಜೀರ್ಣ ಹೊಟ್ಟೆ ಒಬ್ಬರ ಸಮಸ್ಯೆ ಕೂಡ ಬರಬಹುದು ಸಾಧ್ಯ ಆದಷ್ಟು ನೀವು ಆಹಾರ ಪದಾರ್ಥಗಳಲ್ಲಿ ಉಪ್ಪನ್ನು ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡುವುದು ಉತ್ತಮ ಒಂದು ವೇಳೆ ಅತಿಯಾಗಿ ಉಪ್ಪಿನಾಂಶ ಇರುವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಅಥವಾ ಉಪ್ಪಿನಾಂಶ ಇರುವ ಸ್ನ್ಯಾಕ್ಸ್ ಸೇವಿಸಿದರೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳೋಕ್ಕೆ ಶುರುವಾಗುತ್ತೆ ಇದರಿಂದಾಗಿ ನಿಮಗೆ ಅಜೀರ್ಣತೆ ಮತ್ತು ಹೊಟ್ಟೆ ಉಬ್ಬರದ ಸಮಸ್ಯೆ ಕೂಡ ಕಂಡುಬರುತ್ತೆ ಸೊ ಹೀಗಾಗಿ ಹಲವಾರು ಬಾರಿ ನೀವು ಉಪ್ಪನ್ನು ಅತಿ ಹೆಚ್ಚಾಗಿ ಮಾಡಿರ್ತೀರ ಆದರೆ ಅದನ್ನು ನೆಗ್ಲೆಕ್ಟ್ ಮಾಡಿ ಪ್ರತಿದಿನ ಸೇವನೆ ಮಾಡ್ತಾ ಬಂದಷ್ಟು ಮುಂದೆ ಒಂದಿನ ನಿಮ್ಮ ಜೀವನದಲ್ಲಿ ಇದರಿಂದ ತುಂಬ ಒಂದು ದೊಡ್ಡ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳುತ್ತೆ ಅನ್ನೋದು ನಿಮಗೆ ನೆನಪಿಲ್ಲಿ ಫ್ರೆಂಡ್ಸಿನ ಕೊನೆಯದಾಗಿ ಆಹಾರ ಪದ್ಧತಿಯಲ್ಲಿ ನೀವು ಉಪ್ಪು ಕಡಿಮೆ ಬಳಕೆ ಮಾಡಿದ್ರಿಂದ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳಿವೆ ಆರೋಗ್ಯ ತಜ್ಞರು ಹೇಳುವ ಹಾಗೆ ಒಬ್ಬ ವ್ಯಕ್ತಿ ಪ್ರತಿದಿನ ಸರಿಸುಮಾರು ಅಂದರೆ ಎರಡು ಸಾವಿರದ ಮುನ್ನೂರು ಮಿಲಿಗ್ರಾಮ್ ಉಪ್ಪಿನ ಅಂಶ ಇರುವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ಬೋದು ಅದಕ್ಕಿಂತ ಮೇಲೆ ಸೇವನೆ ಮಾಡೋ ಹಾಗಿಲ್ಲ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಡ ಎನ್ನುವುದು ತಜ್ಞರ ಮಾತು ಹಾಗಾಗಿ ಆಹಾರ ಪದ್ಧತಿಯಲ್ಲಿ ಉಪ್ಪನ್ನು ಆದಷ್ಟು ಮಿತವಾಗಿ ಬಳಕೆ ಮಾಡಿದರೆ ನಿಮ್ಮ ಆರೋಗ್ಯಕ್ಕೆ ಅದು ಮುಂಬರುವ ದಿನಗಳಲ್ಲಿ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಸೊ ಹಾಗಾಗಿ ಯಾರೂ ಕೂಡ ಪದೇ ಪದೇ ಹೈ ಬಿ ಪಿ ಅನ್ನೋ ಒಂದು ಮಾತನ್ನು ತಗೊಂಡು ಹಾಸ್ಪಿಟಲ್ಗೆ ಹೋಗುವ ಸಾಧ್ಯತೆ ಕೂಡ ಬರೋದಿಲ್ಲ ಸೊ ಫ್ರೆಂಡ್ಸ್ ಇಷ್ಟು ಹೇಳಬೇಕಿತ್ತು ನಿಮಗೆ ಈ ಒಂದು ಉಪ್ಪಿನ ಬಗ್ಗೆ ಅಲ್ಲಿ ಇವತ್ತಿನ ವೀಡಿಯೋ ನಿಮಗೆ ಚಿಕ್ಕದಾಗಿ ಅನಿಸಿರ್ಬೋದು ಇದು ಒಂದು ಟಾಪಿಕ್ ಅಂತ ಬಟ್ ಕೆಲವೊಬ್ಬರು ವಿಷಯದಲ್ಲಿ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಓಕೆನಾ ಸೊ ಹಾಗಾಗಿ ಇವತ್ತು ಈ ವಿಷಯನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ಒಂದು ವೀಡಿಯೋ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರ್ಬೋದು ಅಂತ ಅನ್ಕೊಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಹೊಸೊಬ್ರನೋರು ನಮ್ಮ ಚಾನಲ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye. ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಮೊದಲೇ ಬರೀ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಶೇರ್ ಮಾಡೋ ಅಂತ ಮರಿಬೇಡಿ ಸೊ ಫ್ರೆಂಡ್ಸ್ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಕೇಳಿಸ್ತಾ ಇರ್ಬೋದು ಸೊ ಪ್ಲೀಸ್ ಅದನ್ನು ನೆಗ್ಲೆಟ್ ಮಾಡಿ ಓಕೆನಾ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಸೊ ನಮ್ಮ ಮನೇಲಿ ಎಲ್ಲರೂ ಮನೆಯಲ್ಲೂ ಕೂಡ ಯೂಶಲಿ ನಾವು ಉಪ್ಪನ್ನು ಬಳಸೇ ಬಳಸ್ತೀವಿ ಅಲ್ವಾ ಸೊ ಆದರೆ ಉಪ್ಪು ಜಾಸ್ತಿ ಆದಾಗ ಮನೇನ ಏನ್ ಹೇಳ್ತಾರೆ ಅಂದ್ರೆ ಇಷ್ಟೊಂದು